ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಫೇಸ್ ಮಾಸ್ಕ್ನ ಅಪ್ಲೈ ಮಾಡ್ತಾಯಿದ್ದೀನಿ. ಸೊ ಆ ಫೇಸ್ ಮಾಸ್ಕ್ನ ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸೊ ಬನ್ನಿ, ಫೇಸ್ ಮಾಸ್ಕ್ ಯಾವುದು ಅಂತ ನಾನು ತೋರಿಸ್ತಾ ಇದ್ದೀನಿ. ಮಿರಾಬೆಲ್ ಅವ್ರದ್ದು ಬೆರೀಸ್ ಫೇಷಿಯಲ್ ಶೀಟ್ ಮಾಸ್ಕ್ ಅಂತ. ಸೊ ಅದನ್ನು ಅಪ್ಲೈ ಮಾಡ್ತಾ ಇದ್ದೀನಿ ಇವತ್ತು ನಾನು. ಹಾಗೆ ಇದ್ರ ಹಿಂದೆ ಡೈರೆಕ್ಷನ್ ಇರುತ್ತೆ ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ. ಸೊ ಅದೇ ರೀತಿ ನಾನು ಅಪ್ಲೈ ಮಾಡಿ ತೋರಿಸ್ತೀನಿ. ಸೊ ಇದನ್ನು ಹಾಕಿಬಿಟ್ಟು ಒಂದು 10-20 ಮಿನಿಟ್ಸ್ ಹಾಗೆ ಫೇಸ್ ಮೇಲೆ ಬಿಡಬೇಕಾಗುತ್ತೆ. ಸೊ ಬನ್ನಿ ಅಪ್ಲೈ ಮಾಡಿ ನೋಡೋಣ. ಸೊ ಇದನ್ನು ಪ್ಯಾಕ್ನ ಓಪನ್ ಮಾಡಿದ್ದೀನಿ ಇವಾಗ. ಸೊ ಇದರೊಳಗಡೆ ಈ ರೀತಿ ಇರುತ್ತೆ ಶೀಟ್ ಮಾಸ್ಕು. ಸೊ ಈ ರೀತಿ ಇರುತ್ತೆ. ಸೊ ನೋಡ್ತಾ ಇರ್ಬೋದು ಫುಲ್ಲು ಲಿಕ್ವಿಡ್ ಇದೆ. ಇದನ್ನು ನಾನು ಓಪನ್ ಮಾಡಬೇಕು. ಸೊ ಜಸ್ಟ್ ಈ ರೀತಿ, ಸೊ ಈ ರೀತಿ ಇರುತ್ತೆ. ಜಸ್ಟ್ ಇದನ್ನು ಓಪನ್ ಮಾಡಿಬಿಟ್ಟು ಹಾಕ್ಕೊಳ್ಳೋದು ಅಷ್ಟೇ. ಅದು ನೀವು ಅಪ್ಲೈ ಮಾಡ್ಕೋಬೋದು. ನಾನೀಗ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಬೆರೀಸ್ ಫೇಷಿಯಲ್ ಮಾಸ್ಕ್ನ ಅಪ್ಲೈ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಹೈಡ್ರೇಟ್ ಆಗಿರುತ್ತೆ, ಜೊತೆಗೆ ಸ್ಕಿನ್ನು ಡ್ರೈ ಆಗೋಲ್ಲ, ಮಾಯಿಶ್ಚರೈಸ್ ಆಗಿರುತ್ತೆ. ಸೊ ಹಾಗೆ ನಾನು ಇದನ್ನು ಕತ್ತಿಗೆಲ್ಲ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ 20 ಮಿನಿಟ್ಸ್ ಆದಮೇಲೆ ನಾನು ಇದನ್ನು ತೆಗಿತಾ ಇದ್ದೀನಿ. 10-20 ಮಿನಿಟ್ಸ್ ಇದನ್ನು ಫೇಸ್ ಮೇಲೆ ಹಾಗೆ ಬಿಡಬೇಕು. ಸೊ ಆ್ಯಂಟಿ ಏಜಿಂಗ್ ಕೂಡ ಇದರಲ್ಲಿ ಇದೆ. ಹಾಗೆ ಇದನ್ನು ಫೇಸ್ನ ಸ್ವಲ್ಪ ಈ ಥರ ಮಸಾಜ್ ಮಾಡ್ತಾ ಇದ್ದೀನಿ. ಸೊ ಈ ರೀತಿ ಕೈಗಳಿಂದ ಈ ರೀತಿ ಮಸಾಜ್ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ಜಸ್ಟ್ ಇದನ್ನು ಹಾಗೆ ಬಿಡಬೇಕಾಗುತ್ತೆ. ಇದನ್ನು ನಾವು ಫೇಸ್ ವಾಶ್ ಏನು ಮಾಡೋ ಹಾಗಿಲ್ಲ. ಸೊ ಅಪ್ಲೈ ಮಾಡಿ ಸೊ ಹಾಗೆ ಬಿಟ್ಬಿಡೋದಷ್ಟೇ. ಸೊ ನಾನು ಕೆಲವೊಂದು ಸಲ ಡಿಫ್ರೆಂಟ್ ಆಗಿರುವಂಥ ಫೇಸ್ ಶೀಟ್ ಮಾಸ್ಕನ್ನು ಯೂಸ್ ಮಾಡ್ತಾ ಇರ್ತೀನಿ. ಸೊ ಇದನ್ನು ತಂದಿದ್ದೆ. ಸೊ ಅದನ್ನು ಕೂಡ ನಾನು ಯೂಸ್ ಮಾಡ್ತಾ ಇದ್ದೀನಿ. ಸಂಜೆ ಹೊರಗಡೆ ಹೋಗಬೇಕಿತ್ತು ಒಂದು ಸ್ವಲ್ಪ, ಹಾಗಾಗಿ ಹಾಲಿನವ್ರು ಬರ್ತಾರೆ 8:00 ಅಷ್ಟೊತ್ತಿಗೆ ಬರ್ತಾರೆ. ಸೊ ಹಾಗಾಗಿ ಮತ್ತು ಪಾತ್ರೆ ಇಟ್ಬಿಟ್ರೆ ಅವ್ರು ಹಾಕೋಗ್ಬಿಡ್ತಾರೆ, ಅದಕ್ಕೋಸ್ಕರ ಪಾತ್ರೆನ ಇಡ್ತಾ ಇದ್ದೀನಿ. ನಾನು ಯಾವಾಗ ಹೊರಗಡೆ ಹೋದ್ರೂ ಆ ಥರ ಮಾಡ್ತೀನಿ. ಮುಂಚೆ ಅಂತೂ ಮರ್ತೋಗ್ಬಿಡ್ತು, ಹಾಗೆ ಹೋಗ್ಬಿಡ್ತಿದ್ದೆ, ಪಾಪ ಅವ್ರು ಬಂದು ಹಾಗೆ ವಾಪಸ್ ಹೋಗೋರು. ಸೊ ಹಾಗಾಗಿ ಇವಾಗ ನಾನು ಹಾಲಿನ ಪಾತ್ರೆ ಇಟ್ಟು ಹೋಗೋ ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಇವಾಗ ನನ್ನ ಮಗಂಗೆ ನಿಂತ್ಕೊಳ್ಳೋಕೆ ಬರುತ್ತಲ್ವ ಗಾಡಿನಲ್ಲಿ. ಮುಂಚೆ ಅಷ್ಟು ಭಯ ಪಡ್ತಾ ಇದ್ದ, ಮುಂದೆ ನಿಂತ್ಕೊಳ್ಳೋಕೆ ಅಷ್ಟೊಂದು ಇಷ್ಟಪಡ್ತಾ ಇರಲಿಲ್ಲ, ಹಿಂದ್ಗಡೆ ಕೂರ್ತಾ ಇದ್ದ. ಬಟ್ ಇವಾಗ ಮುಂದ್ಗಡೆ ನಿಂತ್ಕೊಳ್ಳೋಕೆ ತುಂಬ ಇಷ್ಟಪಡ್ತಾನೆ. ಅವ್ರ ಅಕ್ಕಂಗೆ ಮುಂದ್ಗಡೆ ಜಾಗನೇ ಬಿಡಲ್ಲ ಬೈಕಲ್ಲಿ. ಇವಾಗ ಹೋಗ್ತಾ ಇದ್ದೀವಿ, ಒಂದು ಸ್ವಲ್ಪ ಏನಾದರೂ ಗಿಫ್ಟ್ ತರಬೇಕಿತ್ತು. ಸೊ ನಾಳೆ ಒಬ್ರದ್ದು ಬರ್ಡೇ ಪಾರ್ಟಿ ಇದೆ. ಸೊ ಹಾಗಾಗಿ ನಮ್ಮ ಫ್ರೆಂಡ್ ಮಗಳದು ಬರ್ಡೇ ಪಾರ್ಟಿ ಇದೆ. ಸೊ ಹಾಗಾಗಿ ಹೋಗಬೇಕಿತ್ತು, ಏನಾದರೂ ಗಿಫ್ಟ್ ತರೋಣ ಅಂತಂದು ಹೋಗ್ತಾ ಇದ್ದೀವಿ. ಅವರು ಡಿಫ್ರೆಂಟ್ ಆಗಿರುವ ಏನೋ ತೋರಿಸಿದ್ರು, ನಂಗೆ ಅದು ಯಾವುದೂ ಇಷ್ಟನೇ ಆಗಲಿಲ್ಲ. ನೋಡೋಣ ಅಂತಂದು ನೋಡಿದೆ, ಅವ್ರು ಲಂಚ್ ಬಾಕ್ಸ್ ಎಲ್ಲ ಕೊಟ್ಟಿದ್ರು. ಸೊ ನೋಡೋಣ ಅಂದರೆ ಅದನ್ನು ಅಷ್ಟೊಂದು ಚೆನ್ನಾಗಿರಲಿಲ್ಲ. ಸೊ ನಮ್ಮ ಮನೆಯವ್ರು ಮೊದಲೇ ಹೇಳಿದ್ರೆ ಅಮೆಝಾನಲ್ಲಿ ಏನಾದರೂ ಬೈ ಮಾಡ್ಬೋದಿತ್ತು ಅಂತ ಹೇಳಿದ್ರು. ನನಗೆ ನೆನಪೇ ಆಗಲಿಲ್ಲ ಹೇಳೋಕ್ಕೆ ಅಂತಂದು ಹೇಳಿದೆ. ಇದೇನು ಅಷ್ಟೊಂದು ಚೆನ್ನಾಗಿರಲಿಲ್ಲ ಅಂತಂದು ಬೇಡ ಅಂತಂದು ಬಿಟ್ಟೆ. ನಮ್ಮ ಮನೆಯವ್ರು ಏ ಚೆನ್ನಾಗಿಲ್ಲ ಬಿಡು ಬೇಡ, ಅವ್ರು ಅದೇ ಕೊಟ್ಟಿದ್ದಾರಂತೆ, ನಾವು ಅದೇ ಕೊಡಬೇಕಂತೇನಿಲ್ಲ, ಬೇರೆ ಏನಾದರೂ ತಗೋ ಅಂತ ಹೇಳಿದ್ರು. ಸೊ ಆ ಮಗುಗೆ ಸ್ವಲ್ಪ ಪೇಂಟಿಂಗ್ ಸ್ವಲ್ಪ ಜಾಸ್ತಿ ಇಷ್ಟ ಅಲ್ವಾ. ಸೊ ಹಾಗಾಗಿ ಪೇಂಟಿಂಗ್ ಸೆಟ್ನ ಕೊಟ್ಬಿಡೋಣ ಅಂತ ಅಂದ್ಕೊಂಡು ತೊಗೊತಾ ಇದ್ದೀನಿ. ನೋಡಬೇಕು, ಇನ್ನೂ ಇದು ಡಿಸೈಡ್ ಮಾಡಿಲ್ಲ. ಸೊ ನಮ್ಮ ಮನೆಯವರು ಬೇರೆ ನೋಡು ಯಾವುದಾದ್ರು ಅಂತ ಹೇಳ್ತಾ ಇದ್ರು. ಸೊ ಅದೇ ಚೆನ್ನಾಗಿದೆ, ಇದರಲ್ಲಿ ಏನೋ ಬ್ಯಾಗ್ ಎಲ್ಲ ಇದೆ ಅಂತ, ಅದು ಕ್ವಾಲಿಟಿ ಹೇಗಿರುತ್ತೋ ಅಂತ ಗೊತ್ತಿಲ್ಲ ಅಂತ ಹೇಳಿದೆ. ಕ್ವಾಲಿಟಿ ಮತ್ತು ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಾಗಲ್ಲ. ಸೊ ಬೇಡ ಅಂತ ಹೇಳಿಬಿಟ್ಟು ಬರೀ ಈ ಥರ ಕಲರ್ ಸೆಟ್ಟನ್ನು ಕೊಟ್ಟರೆ ಆಯಿತು ಬಿಡು ಅಂತ ಹೇಳಿ ಸೊ ಅದನ್ನು ಫೈನಲ್ ಮಾಡಿದ್ದೀನಿ. ಎಲ್ಲ ಹೋಗಿಳೆ ಅಂತ. ಹಾಗೆ ನಾನೊಂದಷ್ಟು ಕಾಸ್ಮೆಟಿಕ್ಸ್ ಅದು ಇದೆಲ್ಲ ತೊಗೊಂಡೆ. ಕೆಲವೊಂದು ಐಟಮ್ ಖಾಲಿ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ತೊಗೊಂಡೆ. ನಾವು ಇವ್ರ ಶಾಪ್ಗೆ ರೆಗ್ಯುಲರಾಗಿ ಬರ್ತಾನೆ ಇರ್ತೀವಲ್ವ. ಸೊ ಅಲ್ಲಿರೋ ಸ್ವಲ್ಪ ಖರ್ಚು ಆಗಿಬಿಟ್ಟಿದ್ದಾರೆ. ಇವನಂತೂ ಒಳಗಡೆ ಹೋಗ್ಬಿಟ್ಟು ಎಲ್ಲ ಎಳೆಯೋದು ಎಲ್ಲ ಮಾಡ್ತಾ ಇದ್ದ. ಅವ್ರು ಇರಲಿ ಬಿಡಿ ಇರಲಿ ಬಿಡಿ ಅಂತಿದ್ರು. ಈ ಥರ ಏನು ಶಾಪಿಗೆಲ್ಲ ಕರ್ಕೊಂಡು ಹೋಗ್ಬಿಟ್ರೆ ತುಂಬ ಎಲ್ಲ ಎಳೆಯೋದು ಬಿಸಾಕೋದೆಲ್ಲ ಮಾಡಿಬಿಡ್ತಾನೆ. ನಂಗೆ ಭಯ, ಅದಕ್ಕೋಸ್ಕರ ಇವನ್ನ ಆದಷ್ಟು ಬಿಟ್ಟೇ ಬರ್ತೀನಿ ನನ್ನ ಮನೇಲಿ. ಬಟ್ ಇವತ್ತು ಅವ್ರ ಅಕ್ಕ ಇರಲಿಲ್ಲ ಅಲ್ವಾ, ಮತ್ತೆ ಈಗ ಅಮ್ಮ ಮನೆಗೇನಾದರೂ ಕರ್ಕೊಂಡು ಹೋಗ್ಬಿಟ್ರೆ ನಾನು ಬರ್ತೀನಿ ಅಂತಾಳೆ ಅವಳು ಅಂತಂದು ಹಾಗೆ ಗಿಫ್ಟ್ನ ಪ್ಯಾಕ್ ಮಾಡಿಸ್ಕೊಂಡು ಬಂದ್ವಿ. ಸೊ ಇದು ನೆಕ್ಸ್ಟ್ ಡೇ ಬೆಳಗ್ಗೆ ಸ್ವಲ್ಪ ಲೇಟಾಗಿದ್ವಿ. ಸಾಟರ್ಡೇ ಲೇಟಾಗಿ ಮಲಗಿರ್ತೀವಿ, ಮೂವಿ ಎಲ್ಲ ನೋಡ್ಕೊಂಡು ಮಲಗಿರ್ತೀವಲ್ವ. ಸೊ ಹಾಗಾಗಿ 12:30 ಹಂಗೆ ಮಲಗಿದ್ವಾ. ಸಂಡೇ ಅಂದರೆ ಸ್ವಲ್ಪ ಲೇಟಾಗೆ ಎದ್ದೇಳೋದು.
ಏನು ಮಾಡೋದು ಅಂತ ಅನ್ಕೊತಿದ್ದೆ. ನನ್ನ ಹಸ್ಬೆಂಡು ಮಂಡಕ್ಕಿ ಇದೆಲ್ಲ ಮಂಡಕ್ಕಿ ಒಗ್ಗರಣೆ ಮಾಡು ಅಂತ ಹೇಳ್ತಾ ಇದ್ರು. ಸೊ ಹಾಗಾಗಿ ಮಾಡ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನ ಬೇಳೆ ಎಲ್ಲನೂ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಸ್ವಲ್ಪ ಕಡಲೆಬೇಳೆ ಸ್ವಲ್ಪ ಜಾಸ್ತಿ ಇರಬೇಕು, ಚೆನ್ನಾಗಿರುತ್ತೆ. ಹಾಗೆ ಹಸಿಮೆಣ್ಸಿನ್ಕಾಯಿ ಖಾಲಿ ಆಗಿಬಿಟ್ಟಿತ್ತು. ನನ್ನ ಹಸ್ಬೆಂಡು ಈಗ ಮೆಣಸಿನ್ಕಾಯಿ ಮಾಡ್ತೀಯಲ್ಲ ಅದೇ ಮೆಣಸಿನ್ಕಾಯಿನೇ ಹಾಕು ಅಂತ ಹೇಳಿದ್ರೆ, ಅದು ಖಾರನೇ ಇರಲಿಲ್ಲ, ಅದಕ್ಕೆ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ. ಒಂದು ಈರುಳ್ಳಿಯನ್ನು ಹಾಕಿದ್ದೀನಿ. ಈರುಳ್ಳಿ ನಾನು ಸ್ವಲ್ಪ ಬೇಕು ಅಂದರೆ ಹಾಕೋಬೋದು. ಸೊ ನಾನು ಸ್ವಲ್ಪ ಅರಶಿನ, ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಈ ರೀತಿ ಫ್ರೈ ಮಾಡ್ತಿದ್ದೀನಿ ಅಷ್ಟೇ. ಟೊಮೊಟೊ ಎಲ್ಲ ಹಾಕ್ತಾಯಿಲ್ಲ. ಇದಕ್ಕೆ ನಿಂಬೆ ಹಣ್ಣನ್ನು ಹಿಂಡಬೇಕು, ತುಂಬಾ ಚೆನ್ನಾಗಿರುತ್ತೆ ನಿಂಬೆ ರಸ ಹಾಕಿದ್ರೆ. ಟೊಮೊಟೊ ಹಾಕೋಂಗಿದ್ರೆ ಹಾಕ್ಬೋದು, ಬಟ್ ನಿಂಬೆ ರಸನೇ ತುಂಬಾ ಟೇಸ್ಟ್ ಕೊಡುತ್ತೆ ಇದು ತೋಯಿಸಿದ ಮಂಡಕ್ಕಿಗೆ. ಒಗ್ಗರಣೆ ಎಲ್ಲ ರೆಡಿ ಆಯಿತು. ಈಗ ಮಂಡಕ್ಕಿಯನ್ನು ನೆನೆಸ್ತಾ ಇದ್ದೀನಿ. ಇದು ದಾವಣಗೆರೆಯಿಂದ ತಂದಿರುವಂಥ ಮಂಡಕ್ಕಿ. ಬೆಂಗಳೂರಲ್ಲಿ ಈ ಥರ ಮಂಡಕ್ಕಿ ಚೆನ್ನಾಗಿ ಸಿಗೋದೇ ಇಲ್ಲ. ಸೊ ಹಾಗಾಗಿ ನಮ್ಮ ಮಾವ ಲಾಸ್ಟ್ ಟೈಮ್ ಬಂದಿದ್ರಲ್ಲ, ಒಂದು 10 ಲೀಟ್ರದ್ದು ಚೀಲ ತಂದಿದ್ದರು. ಸೊ ಅದೇ ಇನ್ನೂ ಯೂಸ್ ಆಗ್ತಾ ಇದೆ, ಇನ್ನೊಂದು ಸ್ವಲ್ಪ ಇದೆ. ಅಷ್ಟೊತ್ತಿಗೆ ಖಾಲಿ ಆಗುತ್ತೆ, ಮಾಡ್ಕೊಂಡು ಮಾಡ್ಕೊಂಡು ತಿಂದು ಖಾಲಿ ಮಾಡ್ತಾ ಇದ್ದೀವಿ. ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ ಇದೆ ದಾವಣಗೆರೆ ಮಂಡಕ್ಕಿಯಿಂದ ಅಡುಗೆ ಮಾಡೋದು. ಸೊ ಅದ್ರ ಮೇಲೆ ಒಂದು ಸ್ವಲ್ಪ ನಿಂಬೆ ರಸ ಮತ್ತು ಸ್ವಲ್ಪ ಉಪ್ಪನ್ನು ಹಾಕ್ಬಿಟ್ಟು ಈ ಥರ ಮಿಕ್ಸ್ ಮಾಡ್ತಾ ಇದ್ದೀನಿ. ಉಪ್ಪು ಬೇಕಂದರೆ ಹಾಕ್ಬೋದು. ಸ್ವಲ್ಪ ಮಿಕ್ಸ್ ಮಾಡಿ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕಿ ಸ್ವಲ್ಪ ಕಡಲೆ ಪುಡಿ ಹಾಕ್ಬಿಟ್ರೆ ಮಂಡಕ್ಕಿ ರೆಡಿ ಆಗುತ್ತೆ. ತುಂಬ ಈಸಿ, ತುಂಬ ಕ್ವಿಕ್ಕಾಗಿ ಮಾಡ್ಕೋಬೋದು. ಚಿತ್ರಾನ್ನ, ಮಂಡಕ್ಕಿ, ಅವಲಕ್ಕಿ ಇವೆಲ್ಲ ತುಂಬ ಬೇಗನೆ ಆಗುತ್ತೆ. ಸೊ ಕಡಲೆ ಪುಡಿ ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಕಡಲೆ ಪುಡಿ ಹಾಕಿ ಮಿಕ್ಸ್ ಮಾಡಿದ್ದೀನಿ. ತೋಯಿಸಿದ ಮಂಡಕ್ಕಿ ರೆಡಿ ಆಯಿತು ತಿನ್ನೋದಕ್ಕೆ. ಇದ್ರ ಜೊತೆಗೆ ಮೆಣಸಿನ್ಕಾಯಿ ಮಾಡು ಅಂದರು. ನಾನು ಜಾಸ್ತಿ ಬೇಡ, ಮೊನ್ನೆನು ಮಾಡಿದ್ದೀನಿ ಅಂತ ಹೇಳಿದೆ. ಸೊ ಒಂದೆರಡೆರಡು ಮಾಡೋಣ ಅಂತಂದು ಮಾಡ್ತಾ ಇದ್ದೀನಿ. ಚೆನ್ನಾಗಿರುತ್ತೆ ಮಂಡಕ್ಕಿ ಜೊತೆಗೆ ಅಂತ ಒಂದೆರಡು ಮಾಡ್ತಾ ಇದ್ದೀನಿ ಅಷ್ಟೇ. ಸ್ವಲ್ಪ ಹಿಟ್ಟನ್ನು ಕಲಸಿ ಸ್ವಲ್ಪ ಉಪ್ಪು, ಅದಕ್ಕೆ ಅಜ್ವಾನ ಮತ್ತು ಸೋಡಾ ಇದಿಷ್ಟು ಹಾಕ್ಬಿಟ್ರೆ ಆಯಿತು. ಹಾಗೆ ದಾವಣಗೆರೆ ಮೆಣಸಿನ್ಕಾಯಿ ಇತ್ತಲ್ಲ, ಅಮ್ಮ ತಂದಿದ್ರು. ಸೊ ಹಂಗಾಗಿ ಒಂದೆರಡು ಮಾಡೋಣ ಅಂತಂದು ಇಬ್ರಿಗೆ ಎರಡೆರಡು ಮೂರು ಬರೋ ಥರ ಮಾಡಿದ್ವಿ. ನನ್ನ ಮಗಂಗೆ ರೌಂಡ್ ಹಂಗೆ ಪ್ಲೇನ್ ಮೆಣಸಿನ್ಕಾಯಿ ಇಲ್ಲದ್ದು ಒಂದಿಷ್ಟು ಹಿಟ್ಟನ್ನು ಹಾಕಿದ್ದೆ. ಅವನಿಗೂ ಕೂಡ ಮೆಣಸಿನ್ಕಾಯಿ ಬಜ್ಜಿ ಈ ಥರ ಎಲ್ಲ ಇಷ್ಟ ಆಗುತ್ತೆ, ಬಟ್ ಖಾರ ಇರಬಾರ್ದು ಅಷ್ಟೇ ಅವನಿಗೆ. ಹಂಗಾಗಿ ಬರೀ ಹಿಟ್ಟಷ್ಟೇ ಹಾಕಿ ಫ್ರೈ ಮಾಡಿದ್ದೆ. ಹಾಗೆ ನನ್ನ ಹಸ್ಬೆಂಡಿಗೆ ಕರೆದೆ. ಆಲ್ರೆಡಿ 10:30 ಏನೋ ಆಗಿತ್ತು ಬ್ರೇಕ್ಫಾಸ್ಟ್ ಮಾಡೋಷ್ಟರಲ್ಲಿ. ವಿಡಿಯೋ ವಾಯ್ಸ್ ಹಾಕೋಣ ಅಂತ ಅಂದ್ಕೊಂಡೆ. ನನ್ನ ಮಗ ಟಿ ವಿ ಹಾಕೊಂಡು ಕುತ್ಕೊಂಡ್ಬಿಟ್ಟಿದ್ದ, ಹಂಗಾಗಿ ವಿಡಿಯೋ ವಾಯ್ಸ್ ಹಾಕ್ತಾಯಿಲ್ಲ, ಮ್ಯೂಟ್ ಮಾಡಿಬಿಟ್ಟಿದ್ದೀನಿ. ಅದಕ್ಕೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಅವನದಂತೂ ಟಿ ವಿ ಸಾಂಗಲ್ಲಿ ಬರ್ತಾನೆ ಇರಬೇಕು, ಏನಾದರೂ ಮಾಡ್ತಾಯಿರಲಿ ಸಾಂಗ್ ಸುಮ್ಮ ಬರ್ತಾನೆ ಇರಬೇಕು, ಟಿ ವಿ ಉರಿತಾನೆ ಇರಬೇಕು. ನನ್ನ ಹಸ್ಬೆಂಡಿಗೆ ಮೆಣಸಿನ್ಕಾಯಿ ತೊಗೊಳ್ರಿ ಅಂತ ಹೇಳಿದೆ. ಅವ್ರು ಯಾವ್ದು ತೊಗೊಳ್ಳಿ ಅಂತ ನೋಡಿ ಚೆನ್ನಾಗಿರೋದು ತೊಗೊಂಡ್ರು. ಸೊ ಚೆನ್ನಾಗಾಗಿದೆ ಅಂತ ಹೇಳ್ತಾ ಇದ್ದರು. ನಾನು ಕೂಡ ಬ್ರೇಕ್ಫಾಸ್ಟ್ ಮಾಡಿಕೊಂಡೆ. ನಮ್ಮ ಕುಶಿಲ್ಗೂ ಕೂಡ ತಿನ್ನಿಸ್ಕೊಂಡೆ. ಅವನಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ದ. ನಾವಾಗಲೇ ತಿಂತಾ ಇದ್ವಿ, ಹಾಗೆ ಟಿ ವಿ ನೋಡ್ಕೊತ ತಿಂತಾ ಇದ್ದಾನೆ. ಸೊ ಟಿ ವಿ ಅಂತೂ ಬೇಕು, ತಿನ್ನೋ ಬೇಕಾದ್ರೆ ಬೇರೆ ಟೈಮಲ್ಲೆಲ್ಲ ಓಕೆ, ಆನ್ ಇದ್ದರೆ ಅವ್ನ ಪಾಡಿಗೆ ಅವ್ನು ಬೇರೆ ಏನೋ ಆಟ ಆಡ್ತಾ ಇರ್ತಾನೆ, ಕೆಲಸ ಮಾಡೋಕ್ಕೆ ಬಿಡಲ್ಲ ಅಂತ ಅಷ್ಟೇ. ಕೆಲವ್ರು ಅದನ್ನೇ ಹೇಳ್ತಾರೆ, ಟಿ ವಿ ತೋರಿಸ್ಬಾರ್ದು ಹಾಗೆ ಹೀಗೆ, ಬಟ್ ತೋರಿಸ್ಬಾರ್ದು, ನಾವು ಸ್ವಲ್ಪ ಕೆಲಸ ಮಾಡಬೇಕಲ್ವಾ. ಯಾವ್ರ ಅಕ್ಕ ಬಂದರೆ ಆಟ ಆಡ್ತಾನೆ, ಅಲ್ಲಾಂದರೆ ಇಲ್ಲಿ ಅಪಾರ್ಟ್ಮೆಂಟಲ್ಲಿ ಮಕ್ಕಳು ಬರ್ತಾರೆ ಅವ್ರ ಜೊತೆಗೆ ಆಟ ಆಡ್ತಾನೆ. ಒಬ್ಬನೇ ಇದ್ದಾಗ ಸ್ವಲ್ಪ ಬೋರ್ ಆಗುತ್ತೆ, ನಾವು ಎಷ್ಟಂತ ಆಟ ಆಡ್ಸೋಕ್ಕಾಗುತ್ತೆ, ನಮ್ಮದು ಕೆಲಸ ಇರುತ್ತೆ. ಹಾಗಾಗಿ ಸ್ವಲ್ಪ ಟಿ ವಿ ಜೊತೆ ಕಾಲ ಕಳೀತಾನೆ, ಏನು ಮಾಡೋಕ್ಕಾಗಲ್ಲ. ಹಾಗೆ ಮಧ್ಯಾಹ್ನಕ್ಕೆ ಪಾಲಕ್ ರೈಸ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಪಾಲಕ್ ಸೊಪ್ಪು ತುಂಬಾ ಇತ್ತು, ಏನಾದರೂ ಮಾಡಿಟ್ಬಿಡೋಣ, ಯಾಕಂದರೆ ಸಂಜೆಗೆ ಬರ್ಡೇ ಪಾರ್ಟಿಗೆ ಹೋಗಬೇಕು, ಮತ್ತು ನೈಟ್ ಬಂದು ಮಾಡೋದಕ್ಕಾಗಲ್ಲ ಅಂತಂದು ಎಲ್ಲ ರೆಡಿ ಮಾಡಿ ಇಟ್ಟು ಹೋಗ್ಬಿಡೋಣ ಅಡುಗೆಗೆ ಅಂತಂದೆಲ್ಲ ಮಾಡ್ತಾಯಿದ್ದೀನಿ. ಪಾಲಕ್ ರೈಸ್ ಮಾಡಿಬಿಟ್ರೆ ಎರಡು ಹೊತ್ತು ತಿಂತಾರೆ, ಚೆನ್ನಾಗಿರುತ್ತಲ್ವ, ಹಾಗಾಗಿ ಅಂತಂದು ಮಾಡ್ತಾಯಿದ್ದೀನಿ. ಸೊ ಕ್ಯಾರೆಟು, ಬೀನ್ಸು, ತರಕಾರಿ ಎಲ್ಲನೂ ಕೂಡ ತರಿಸಿದ್ದೆ. ಹಾಗಾಗಿ ಸುಮ್ಮನೆ ಹಾಗೆ ತರಕಾರಿ ಎಲ್ಲ ಇದೆ ಅಲ್ವಾ, ಸ್ವಲ್ಪ ಹಾಕೋಣ ಅಂತಂದು ಹಾಕ್ತಾಯಿದ್ದೀನಿ. ಬರೀ ಇದನ್ನಷ್ಟೇ, ಸೊಪ್ಪಷ್ಟೇ ಹಾಕಿ ಪಾಲಕ್ ರೈಸ್ ಮಾಡೋಣ ಅಂತ ಅಂದ್ಕೊಂಡೆ. ಸ್ವಲ್ಪ ಕ್ಯಾರೆಟು, ಬೀನ್ಸ್ ಎರಡು ಹಾಕಿದ್ರು ಕೂಡ ಚೆನ್ನಾಗಿರುತ್ತೆ, ಹೊಟ್ಟೆ ಕೂಡ ತುಂಬುತ್ತೆ, ಬರೀ ರೈಸ್ ಅಂತ ಅನಿಸುತ್ತೆ ಅನ್ನೋದಕ್ಕೋಸ್ಕರ ಮಾಡ್ತಾಯಿದ್ದೀನಿ. ಸೊ ಪಾಲಕ್ ಸೊಪ್ಪನ್ನ ಬೇಯಿಸಿ ಅದಕ್ಕೆ ಮಸಾಲೆ ಎಲ್ಲ ಹಾಕಿ ರುಬ್ಬಿ ಮಾಡ್ತಾಯಿದ್ದೀನಿ. ಸೊ ವಿಡಿಯೋ ಆಲ್ರೆಡಿ ನನ್ನ ಚಾನಲಲ್ಲಿ ಇದೆ ಪಾಲಕ್ ರೈಸ್ದು, ಹೋಗಿ ನೋಡ್ಬೋದು. ಆಲ್ರೆಡಿ ಅಪ್ಲೋಡ್ ಮಾಡಿರೋದ್ರಿಂದ ನಾನು ಮತ್ತೆ ಅಪ್ಲೋಡ್ ವಿಡಿಯೋ ಶೂಟ್ ಮಾಡ್ತಾ ಇಲ್ಲ ಹಾಗಾಗಿ. ಸೊ ಯಾರಿಗಾದರೂ ಬೇಕು ಅಂತಂದರೆ ನನ್ನ ಚಾನಲಲ್ಲಿದೆ ರೆಸಿಪಿ, ಪ್ಲೇಲಿಸ್ಟಲ್ಲಿ ಹೋದರೆ ಸಿಗುತ್ತೆ ನಿಮಗೆ. ಹಾಗೆ ನನ್ನ ಹಸ್ಬೆಂಡಿಗೆ ಹೇಳ್ತಾ ಇದ್ದೆ, ಅಕ್ಕಿ ಸ್ವಲ್ಪ ಹಾಕಿಡಿ ಅಂತಂದು. ಸುಮ್ಮನೆ ಅರ್ಜೆಂಟ್ ಆಗಿಬಿಡುತ್ತೆ, ಟೈಮ್ ಬೇರೆ ಇರಲಿಲ್ಲ. ಟೈಮ್ ಆಗಿಬಿಟ್ಟಿತ್ತು ನಾನು ಸ್ನಾನ ಮಾಡ್ಕೊಂಬಂದು ಎಲ್ಲ ಮಾಡೋಷ್ಟರಲ್ಲಿ. ಹಾಗೆ ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಸ್ವಲ್ಪ ಹೆಚ್ಚು ಉರಿ ಇಟ್ಟಿದ್ದೆ, ಇಟ್ಬಿಟ್ಟು ಒಂದು ಸ್ವಲ್ಪ ಜಾಸ್ತಿ ಕಾಯಿಸ್ಬಿಟ್ಟಿದ್ದೆ. ನನ್ನ ಮಗಂಗೆ ಊಟ ಮಾಡಿಸೋ ಇದರಲ್ಲಿ ಕಾಯಕ್ಕಿಟ್ಬಿಟ್ಟು ಮರ್ತೋಗ್ಬಿಟ್ಟಿದ್ದೆ. ಅದೇನಾಗ್ಬಿಡ್ತು, ತುಪ್ಪ ಸ್ವಲ್ಪ ಸೀದಿರೋ ಥರ ಸ್ಮೆಲ್ ಬಂದುಬಿಡ್ತು. ಹಾಗಾಗಿ ಸ್ವಲ್ಪ ಒಗ್ಗರಣೆಗೆ ಅದಕ್ಕೆ ಹಾಕ್ಬಿಟ್ಟು ಖಾಲಿ ಮಾಡ್ತಾಯಿದ್ದೀನಿ. ಹಾಗೆ ಪನ್ನೀರು ಮಾಡಿಟ್ಟಿದ್ದೆ, ಅದು ಯಾಕೋ ಚೆನ್ನಾಗಿ ಬಂದಿರಲಿಲ್ಲ ಈ ಸಲ.
ಅಷ್ಟೊಂದು ಎಲ್ಲ ಪುಡಿ ಪುಡಿ ಆಗಿಬಿಡ್ತು. ಸೊ ಹಾಗಾಗಿ ಹಾಗೆ ಇರಲಿ ಅಂತ ಮಿಕ್ಸ್ ಮಾಡಿಬಿಟ್ಟೆ. ಒಂಥರ ಚೆನ್ನಾಗಿತ್ತು, ಪುಡಿ 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 ಆಗಿಬಿಟ್ಟಿತ್ತಲ್ಲ ಪನ್ನೀರು, ರೈಸ್ ಜೊತೆಗೆ ಒಂಥರ ಚೆನ್ನಾಗಿ ಅನಿಸ್ತಾ ಇತ್ತು. ಬಟ್ ನಾನು ಲಾಸ್ಟ್ ಒಂದು 2-3 ಟೈಮ್ಸ್ ಮಾಡಿದಾಗ ಚೆನ್ನಾಗಿ ಕ್ಯೂಬ್ ಥರನೇ ಇತ್ತು, ಏನೂ ಆಗಿರಲಿಲ್ಲ. ಬಟ್ ಈ ಸಲ ಏನಾಯಿತೋ ಗೊತ್ತಿಲ್ಲ, ಸ್ವಲ್ಪ ಎಲ್ಲ ಪುಡಿ ಆಗಿಬಿಡ್ತು, ಚೆನ್ನಾಗಿ ಹಿಂಡಿರಲಿಲ್ಲ ಅನಿಸುತ್ತೆ. ನಾನು ಎಲ್ಲ ಕಿಚನ್ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ, ಇನ್ನೊಂದು 2 ವಿಷಲ್ ಕೂಗಿದ್ರೆ ಅಡುಗೆನೂ ರೆಡಿ ಆಗುತ್ತೆ. ಸೊ ಎಲ್ಲ ಕ್ಲೀನ್ ಮಾಡಿಟ್ಟು ಮತ್ತೆ ಮಧ್ಯಾಹ್ನಕ್ಕೆ ರೆಡಿಯಾಗಿ ಹೋಗೋಣ ಅಂತಂದು ಅವ್ರು ಕಾಲ್ ಮಾಡ್ತಾಯಿದ್ರು, ಬನ್ನಿ ಅಂತಂದು. ಸೊ ಹಾಗಾಗಿ ಹೋಗ್ತಾಯಿದ್ದೀನಿ. ಹಂಗೆ ತರಕಾರಿ ಎಲ್ಲ ತಂದುಬಿಟ್ಟಿದ್ರಲ್ವ, ಸೊ ಅದನ್ನೊಂದು ತೆಗೆಯೋದೊಂದು ಕೆಲಸ ಇತ್ತು, ಅದನ್ನು ಕೂಡ ತೆಗೆದುಬಿಟ್ರೆ ಎಲ್ಲ ಕೆಲಸ ಮುಗಿದೋಗ್ಬಿಡುತ್ತೆ. ಬಟ್ಟೆ ಎಲ್ಲ ವಾಶಿಗೆ ಹಾಕಿ ಒಣ ಹಾಕಿದೆ, ಇನ್ಯಾವುದೂ ಇಲ್ಲ. ಮತ್ತು ಮಂಡೇ ಬೇರೆ ಅಲ್ವಾ, ನೆಕ್ಸ್ಟ್ ಆಫೀಸ್ಗೆ ಹೋಗಬೇಕು. ಸೊ ಹಾಗಾಗಿ ಸ್ಕೂಲ್ಗೆ ಹೋಗಬೇಕು, ಅವ್ರದ್ದೆಲ್ಲ ಬಟ್ಟೆಗಳೆಲ್ಲ ಜೋಡಿಸಿಡ್ಬೇಕು. ವಾಶಿಗೆ ಹಾಕಿಲ್ಲ ಅಂದರೆ ಮತ್ತೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ ಅಂತಂದೆಲ್ಲ ವಾಶಿಗೆ ಹಾಕಿ ಒಣ ಹಾಕಿಬಿಟ್ಟು ಎಲ್ಲ ಮನೆಗೆ ಎಲ್ಲ ಕೆಲಸ ಮಾಡಿಕೊಂಡೇ ಹೊರಗಡೆ ಹೋಗಬೇಕು. ಎಲ್ಲ ಹಾಗೆ ಬಿಟ್ಟು ಹೋದ್ವಿ ಅಂತಂದರೆ ನೋಡೋಕ್ಕಾಗಲ್ಲ, ಮನೆ ಹಂಗಾಗ್ಬಿಟ್ಟಿರುತ್ತೆ. ಪಾತ್ರೆನೂ ಕೂಡ ತೊಳೆದು ಒಳಗಡೆ ಇಟ್ಟಿದ್ದೀನಿ, ಇನ್ನೇನು ದಬ್ಬಾಕಬೇಕು. ಸೊ ಅದೊಂದು ಕೆಲಸ ಆದರೆ ಎಲ್ಲ ಆದಂಗೆ ಕೆಲವೊಂದು ಐಟಮ್ನ ಎಲ್ಲ ಜೋಡಿಸಿ ಎಲ್ಲ ತೆಗೆದಿಟ್ಟಿರ್ತಾಯಿದ್ದೀನಿ. ಹಾಗೆ ಈರುಳ್ಳಿ ಕೂಡ ತಂದಿದ್ದರು, ಈರುಳ್ಳಿನ ಹಳೇದಿತ್ತು ಬಟ್ ಆದರೂ ಎಕ್ಸ್ಟ್ರಾ ತಂದುಬಿಟ್ಟಿದ್ದಾರೆ ನಮ್ಮ ಮನೆಯವರು ಇರಲಿ ಅಂತ. ಹಾಗೆ ಕರ್ಬೇವನ್ನೆಲ್ಲ ಎತ್ತಿ ಬಾಕ್ಸಿಗೆ ಎಲ್ಲಿಗೆ ಹೋಗ್ತೀಯಾ? ಹೋಗ್ಬೇಕು ಹೋಗ್ಬೇಕು ಅಂತ ಮಾತಾಡ್ತಾ ಇದ್ನಲ್ಲ, ಅದಕ್ಕೆ ಅವನು ಟೋಪಿ ಹಾಕ್ಕೊಂಡು ಏನೋ ಬ್ಯಾಗಲ್ಲಿ ಏನೋ ಹಾಕ್ಕೊಂಬಿಟ್ಟು ಒಂದೆರಡು ಅಂಗಿ ಹಾಕ್ಕೊಂಬಿಟ್ಟು ನಾನು ಹೋಗ್ತೀನಿ ಹೋಗ್ತೀನಿ ಅಂತ ಡೋರ್ ಹತ್ರ ಹೋಗಿ ನಿಂತ್ಕೊಂಡಿದ್ದಾನೆ. ಅಂದರೆ ಹೊರಗಡೆ ಹೋಗ್ಬೇಕಾದ್ರೆ ಟೋಪಿ ಹಾಕ್ತೀವಿ, ಬ್ಯಾಗ್ ಹಿಡ್ಕೊತೀವಲ್ವ, ಹಂಗಾಗಿ ಅವನು ಕೂಡ ಟೋಪಿ ಹಾಕ್ಕೊಂಬಿಟ್ಟು ಬ್ಯಾಗ್ ಹಾಕ್ಕೊಂಡು ಹೊರಗಡೆ ಹೋಗ್ತೀನಿ ಹೋಗ್ತೀನಿ ಅಂತ ಹೇಳ್ತಿದ್ದ. 3:30 ಆಗಿತ್ತು, ಆದಷ್ಟು ಬೇಗ ಬೇಗ ಸ್ಟೀಮ್ ತೆಗೆದೆ ನಾನು, ಸ್ಟೀಮ್ ಹೋಗಿರಲಿಲ್ಲ ಇನ್ನು, ಅದಕ್ಕೆ ಸ್ವಲ್ಪ ಮೆತ್ತಗೆ ಅನಿಸ್ತಾ ಇದೆ. ಬಟ್ ಆರಿದ್ಮೇಲೆ ತುಂಬಾ ಚೆನ್ನಾಗಾಗಿತ್ತು. ಬ್ರೇಕ್ಫಾಸ್ಟ್ ಅಲ್ಲ ಲಂಚ್ ಮಾಡ್ಕೊಂಬಿಟ್ಟು ರೆಡಿ ಆಗ್ತಾಯಿದ್ದೀನಿ ನಾನು ಕೂಡ. ನಮ್ಮ ಮನೆಯವರು ಪಾಪುಗೆ ಸ್ನಾನ ಮಾಡಿಸಿ ಅವರು ರೆಡಿ ಮಾಡ್ತಾರೆ. ಸೊ ನಾನು ಮೇಕಪ್ ವೀಡಿಯೋ ಒಂದು ಮಾಡಬೇಕು. ಸೊ ನಾನು ಯಾವ ಥರ ಮೇಕಪ್ ಹಾಕ್ತೀನಿ ಅಂತ ಜಸ್ಟ್ ಸಿಂಪಲ್ಲಾಗಿ ಮಾಡ್ಕೊತೀನಿ ನಾನು ಮೇಕಪ್ಪು, ಜಾಸ್ತಿ ಹೆವಿ ಎಲ್ಲ ಮಾಡ್ಕೊಳಲ್ಲ. ಸೊ ನಾನು ಜಸ್ಟ್ ಕನ್ಸೀಲರ್ ಅಷ್ಟೇ ಹಾಕ್ತಾಯಿದ್ದೀನಿ, ಫೌಂಡೇಶನ್ ಏನೂ ಹಾಕ್ತಾಯಿಲ್ಲ. ನನಗೆ ಫೌಂಡೇಶನ್ ಯಾಕೋ ಸೆಟ್ ಆಗ್ತಿಲ್ಲ, ಸೊ ಹಾಗಾಗಿ ಅದನ್ನು ಸ್ಕಿಪ್ ಮಾಡ್ತಾಯಿದ್ದೀನಿ ಇವತ್ತು. ಇವತ್ತೆಲ್ಲ ನಾನು ಯಾವಾಗಲೂ ಸ್ಕಿಪ್ ಮಾಡ್ತೀನಿ. ಸೊ ಹಾಗಾಗಿ ಜಸ್ಟ್ ಕನ್ಸೀಲರು ಕಾಂಪ್ಯಾಕ್ಟ್ ಪೌಡರ್ನ ಹಾಕ್ತೀನಿ ಅಷ್ಟೇ, ನಾನು ಜಾಸ್ತಿ ಏನೂ ಹಾಕಲ್ಲ. ಇವಾಗಂತೂ ನಾವೆಲ್ಲಾದರೂ ಹೋಗಬೇಕು ಅಂದರೆ ಫಸ್ಟ್ ನನ್ನ ಮಗಳನ್ನ ರೆಡಿ ಮಾಡಿಬಿಟ್ಟು ಆಮೇಲೆ ನಾನು ರೆಡಿ ಆಗ್ತೀನಿ. ಇಲ್ಲ ಅಂತಂದರೆ ನಾನು ಮಾಡ್ಕೊಂಡ್ರೆ ಮೇಕಪ್ ಎಲ್ಲ ಎಳ್ದೋಗ್ಬಿಟ್ಟಿರುತ್ತೆ ಅವಳು ರೆಡಿ ಮಾಡೋ ಅಷ್ಟರಲ್ಲಿ, ಅಷ್ಟು ಕಾಡ್ತಾಳೆ, ಸರಿಯಾಗಿ ಕೂರಲ್ಲ ಮಾಡಲ್ಲ, ಸಾಕಾಗ್ಬಿಡುತ್ತವಳಿ ರೆಡಿ ಮಾಡೋ ಅಷ್ಟರಲ್ಲಿ. ಫಸ್ಟ್ ಅವಳಿ ರೆಡಿ ಮಾಡಿ ಕೂರಿಸ್ಬಿಟ್ಟಿದ್ದೀನಿ, ಅದಾದಮೇಲೆ ನಾನು ರೆಡಿ ಮಾಡ್ತಾಯಿದ್ದೀನಿ. ಆಮೇಲೆ ನಮ್ಮ ಮನೆಯವರು ಕೂಡ ರೆಡಿ ಆಗಿ ಬರ್ತಿದ್ದಾರೆ. 3 ಜನದ್ದು ರೆಡಿ ಆದಮೇಲೆ ಲಾಸ್ಟ್ ನನ್ನ ಮಗಂದೇ. ಯಾವಾಗಲೂ ಎಲ್ಲಾದರೂ ಹೋಗಬೇಕು ಅಂದರೆ ನಾವು 3 ಜನ ಫಸ್ಟ್ ರೆಡಿ ಆಗಿಬಿಡ್ತೀವಿ, ಆಮೇಲೆ ಲಾಸ್ಟಿಗೆ ಒಂದು ಸ್ನಾನ ಮಾಡಿಸಂಗೆ ಬಿಟ್ಬಿಟ್ಟಿರ್ತೀವಿ, ಆಮೇಲೆ ಲಾಸ್ಟಿಗೆ ರೆಡಿ ಮಾಡೋದು. ಇಲ್ಲಾಂತಂದರೆ ಎಲ್ಲ ಗಲೀಜು ಮಾಡ್ಕೊಂಬಿಡ್ತಾನೆ, ಮತ್ತು ಇಲ್ಲಾಂದರೆ ವಾಶ್ರೂಮ್ಗೆ ಹೋಗಬೇಕು ಅಂತ ಹೇಳ್ತಿರ್ತಾನೆ. ಹಂಗಾಗಿ ಲಾಸ್ಟಿಗೆ ಅವನ್ನ ರೆಡಿ ಮಾಡೋದು ನಾನು. ಸೊ ನಾನು ಕೂಡ ರೆಡಿ ಆದೆ, ಫೈನಲ್ಲಾಗಿ ಈ ಥರ ಕಾಣ್ತಾ ಇದ್ದೀನಿ. ನನ್ನ ಮಗಳು ಹೋಗ್ಬಿಟ್ಟು ಹೋಗ್ಬಿಟ್ಟು ಕನ್ನಡಿಯಲ್ಲಿ ನೋಡ್ಕೊತಾ ಇರಲಿ ಆ ರೀತಿ ಕಾಣ್ತಿದ್ದೀನಿ ಅಂತಂದು ಪದೇ ಪದೇ. ಸೊ ನಾನು ಕೂಡ ಈ ರೀತಿ ರೆಡಿ ಆಗಿದ್ದೀನಿ ಸಿಂಪಲ್ಲಾಗಿ. ನನ್ನ ಮಗನೂ ಕೂಡ ರೆಡಿ ಆಗಿದ್ದಾನೆ. ನಾನು ನನ್ನ ಮಗಳು ಸೆಲ್ಫಿ ತಕ್ಕೊತಾ ಇದ್ವಿ, ವೀಡಿಯೋ ಸೆಲ್ಫಿ ವೀಡಿಯೋ ಮಾಡಿಕೊಂಡೆ ಸೆಲ್ಫಿ ತಕ್ಕೊತಾ ಇದ್ವಿ. ನನ್ನ ಮಗಂಗೂ ಖುಷಿ, ಅವಳು ಏನು ಮಾಡ್ತಾಳೆ ಅದು ಮಾಡಬೇಕು. ಹೋಗೋ ಅಷ್ಟರಲ್ಲಿ ಒಂದು 5:30 ಆಗಿತ್ತು, ಗೇಮ್ಸ್ ಎಲ್ಲ ಆಟ ಆಡಿಸ್ತಾ ಇದ್ರು. ನನ್ನ ಮಗಳು ಕೂಡ ಹಾಗೆ ಜಾಯ್ನ್ ಆದಳು. ಸೊ ಇವ್ರದ್ದು ಕೂಡ ಚಾನಲ್ ಇದೆ. ಸೊ ಎಲ್ಲ ಡೆಕೋರೇಷನ್ ಎಲ್ಲ ಇವರೇ ಮಾಡಿರೋದಂತೆ, ನೋಡ್ತಾ ಇರ್ಬೋದು. ಹಿಂದ್ಗಡೆ ಬಲೂನ್ ಡೆಕೋರೇಷನ್ನು, ಸ್ಕ್ರೀನ್ ಡೆಕೋರೇಷನ್ ಎಲ್ಲ ಇವರೇ ಮಾಡಿರೋದು. ಹಾಗೆ ಮಕ್ಕಳೆಲ್ಲ ತುಂಬ ಜನನ ಕರೆದಿದ್ದರು. ಸೊ ಅವರೆಲ್ಲ ಆಟ ಆಡ್ತಾ ಇದ್ರು. ಹಾಗೆ ನಾವು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ. ಒಂದು 6:30 ಹಂಗೆ ಕೇಕ್ ಕಟ್ಟಿಂಗ್ ಮಾಡಿಸಿದ್ರು. ಅದಾದಮೇಲೆ ನನ್ನ ಮಗ ಅಂತೂ ಸಿಕ್ಕಾಪಟ್ಟೆ ಡ್ಯಾನ್ಸ್ ಮಾಡಿಬಿಟ್ಟ ಮಕ್ಕಳ ಜೊತೆಗೆ. ಒಂದೊಂದಿಷ್ಟು ವೀಡಿಯೋ ಮಾಡ್ಕೊಂಡಿದ್ದೀನಿ. ಅವನಿಗೆ ಈ ಥರ ಮಕ್ಕಳ ಜೊತೆಗೆಲ್ಲ ಬಿಟ್ಟರೆ ತುಂಬಾ ಖುಷಿ. ಮಕ್ಕಳು ಜಾಸ್ತಿ ಜನ ಇರಬೇಕು ಅವನಿಗೆ. ಅವರಿದ್ದಾಗಂತೂ ತುಂಬ ಚೆನ್ನಾಗಿ ಆಟಾಡ್ದ. ಅವರೆಲ್ಲ ಹೋದ್ಮೇಲೆ ಅವನಿಗೆ ಬೋರ್ ಅನ್ಸೋ ಸ್ಟಾರ್ಟ್ ಆಗ್ಬಿಡ್ತು. ಶೂ ಹಾಕ್ಕೊಂಡು ಅಡ್ಡಾಡೋದೇ ಅಡ್ಡಾಡೋದು, ಮನೆಗೆ ಹೋಗೋಣ ಮನೆಗೆ ಹೋಗೋಣ ಅಂತ. ಅವನಿಗೆ ಯಾರು ಇಲ್ವಲ್ಲ, ಎಲ್ಲರೂ ಹೋಗ್ಬಿಟ್ರು ನಾನು ಹೋಗಬೇಕು ಅನ್ನೋ ಥರ ಮಾಡ್ತಾ ಇದ್ದ. ಸೊ ಡ್ಯಾನ್ಸ್ ಮಾಡು ಅಂತ ಹೇಳ್ತಾ ಇದ್ದೆ, ಬಟ್ ಅವನೇನೋ ನೋಡ್ಕೊಂಡು ನಿಂತ್ಕೊಂಡಿದ್ದ. ಸೊ ನಾವು ಹೊರಗಡೆ ಹೋದಾಗ ನಾವು ಎಂಜಾಯ್ ಮಾಡ್ತೀವಲ್ಲ ಗೊತ್ತಿಲ್ಲ, ನಮ್ಮ ಮಕ್ಕಳಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಎಲ್ಲಾದರೂ ಹೊರಗಡೆ ಹೋದರೆ. ಹಾಗೆ ನಾವು ಕೂಡ ಒಂದಷ್ಟು ಫೋಟೋಸ್ನ ತೆಗೆಸ್ಕೊಂಡ್ವಿ, ವೀಡಿಯೋಸ್ನ ಮಾಡ್ಕೊಂಡ್ವಿ.
ಫೋಟೋಸ್ ಎಲ್ಲ ತೆಗಿತಾ ಇದ್ದೆ. ನನ್ನ ಮಗ ಬಂದು ಬಂದು ಅಡ್ಡ ನಿಲ್ತಾ ಇದ್ದ, ಹಾಗೆ ಎಲ್ಲರೂ ಕೂಡ ಫೋಟೋ ತೆಗೆಸ್ಕೊತಾ ಇದ್ದೀವಿ ಅವ್ರ ಹಸ್ಬೆಂಡ್ಸ್ ಜೊತೆಗೆ. ಇದು ನನ್ನ ಮಗಳು ಫೋಟೋ ತೆಗೆದಿರೋದು, ವಿಡಿಯೋ ಫೋಟೋ ತುಂಬ ಚೆನ್ನಾಗಿ ತೆಗೆದಿದ್ಲು ಫೋಟೋಸ್ ಎಲ್ಲ. ಸೊ ಇನ್ನೇನು 8 ಗಂಟೆ ಏನೋ ಆಗಿತ್ತು, 8:30 ಮನೆಗೆ ಹೋಗಬೇಕಿತ್ತು. ಮತ್ತು ಮಕ್ಕಳೆಲ್ಲ ಮಲ್ಕೊಂಡ್ಬಿಡ್ತಾರೆ ಸರಿಯಾಗಿ ತಿಂದಿರಲ್ಲ ಅಲ್ವಾ, ಹಾಗಾಗಿ ಸೊ ಕೇಕು ಜಾಮೂನೆಲ್ಲ ಹಾಕ್ಕೊಡ್ತೀನಿ ಅಂತ ಹೇಳ್ತಾ ಇದ್ದರು. ಸೊ ಮನೆಗೆ ಬಂದ್ವಿ, ಹಾಲು ಹಾಕೋಗಿದ್ರು. ಸೊ ಬಂದಮೇಲೆ ಹಾಲು ಕಾಸ್ದೆ, ನನ್ನ ಮಗಳು ರಿಟರ್ನ್ ಗಿಫ್ಟ್ ನೋಡೋ ಬಿಸಿಯಲ್ಲಿ ಇದ್ಲು, ಏನು ಕೊಟ್ಟಿದ್ದಾರೆ ಏನು ಕೊಟ್ಟಿದ್ದಾರೆ ಅಂತ. ಸೊ ಒಂದು ಬಾಟಲ್ಲು ಕ್ರಯಾನು, ಆಮೇಲೆ ಡ್ರಾಯಿಂಗ್ ಬುಕ್ ಕೊಟ್ಟಿದ್ದರು, ಹಾಗೆ ಒಂದು ಏನು ಚಾಕ್ಲೇಟು, ಹಾಗೆ ಒಂದು ಟೆಡ್ಡಿ ಬೇರೆನೂ ಚಿಕ್ಕದು ಕೊಟ್ಟಿದ್ದರು. ಅದು ಪೆನ್ಸಿಲ್ ಹಾಕ್ಕೊಳೋದಂತೆ, ಕ್ಯೂಟಾಗಿತ್ತು. ಸೊ ರಿಟರ್ನ್ ಗಿಫ್ಟೆಲ್ಲ ಚೆನ್ನಾಗಿ ಸೆಲೆಕ್ಟ್ ಮಾಡಿದ್ರು, ತುಂಬಾ ಮಕ್ಕಳಿಗಂತೂ ಇಷ್ಟ ಆಯಿತು ಅವ್ರಿಗೆ. ನನ್ನ ಮಗಳು ಫುಲ್ ಖುಷಿಯಿಂದ ನೋಡ್ತಾ ಇದ್ಲು ಏನೇನು ಕೊಟ್ಟಿದ್ದಾರೆ ಅಂತ, ಚಾಕ್ಲೇಟ್ ಎಷ್ಟಿದೆ ಅಂತ ನೋಡ್ತಾ ಇದ್ಲು ಫಸ್ಟು. ಆಮೇಲೆ ಹಾಲೆಲ್ಲ ಕಾಯೋದಕ್ಕೆ ಅಂತ ಇಡ್ತಾ ಇದ್ದೀನಿ, ಇಷ್ಟೊಂದು ಹಾಲು ಉಳಿದಿದೆ ಅಂದರೆ. ಬೆಳಗ್ಗೆನೂ ಟೀ ಕಾಫಿ ಏನು ಕುಡಿದಿಲ್ಲ, ಸಂಜೆನೂ ಕುಡಿದಿರಲಿಲ್ಲ. ಮನೆಗೆ ಬಂದು ಮಕ್ಕಳಿಗೆ ಊಟ ಮಾಡಿಸಿ ನಾವು ಕೂಡ ಊಟ ಮಾಡ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.